ನಮಸ್ಕಾರ ಸ್ನೇಹಿತರೆ, ಇವತ್ತು ಒಂದು ನ್ಯೂಸ್ ಬಂದಿರೋದೇನೆಂದರೆ ಎಕ್ಸಾಮಿನೇಷನ್ ಬಗ್ಗೆ. SSLC ಮತ್ತು PUC ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಲ್ಲಿ ಒಂದು ಗೊಂದಲವನ್ನು ಸೃಷ್ಟಿ ಮಾಡಿರುವುದಂತೂ ನಿಜ. ಕೋವಿಡ್ ಸಿಚುವೇಷನಲ್ಲಿ ಎಕ್ಸಾಮಿನೇಷನ್ ತಗೊಳ್ಳೋದು, ಆದರೆ ಇವತ್ತಿನ ಉದಯವಾಣಿ ಪೇಪರಲ್ಲಿ ಬಂದಿರುವಂತಹ ಸಮೀಕ್ಷೆಯಲ್ಲಿ ಆಗಿರುವಂತಹ ಬಹಿರಂಗ ಏನಪ್ಪ ಅಂದರೆ, ಇಲ್ಲಿ ಪರೀಕ್ಷೆಗಳನ್ನು ಬೇಡ ಅನ್ನುವ ಜನರೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಪರೀಕ್ಷೆಗಳು ಬೇಡ ಎನ್ನುವವರಿಲ್ಲ, ಉದಯವಾಣಿ ಸಮೀಕ್ಷೆಯಲ್ಲಿ ಬಹಿರಂಗ ಆಗಿದೆ. ಪರೀಕ್ಷೆ ಬೇಕು ಅಂತ ಮಕ್ಕಳು ಮತ್ತು ಶಿಕ್ಷಕರು ಹೆತ್ತವರು ಕೂಡ ಆಗ್ರಹವನ್ನು ಮಾಡಿದ್ದಾರಂತೆ. ಇದು ಏನೇನಿದೆ ಅಂತ ನಾನು ಕಂಪ್ಲೀಟಾಗಿ ತಿಳಿಸ್ತಾ ಹೋಗ್ತೀನಿ. ಅಲ್ಲಿವರೆಗೂ ಕೊನೆ ತನಕ ನೋಡಿ. ಸಮೀಕ್ಷೆಯಲ್ಲಿ ಏನೇನು ಕಂಡಿದ್ದಾರೆ ಅಂತಂದರೆ ಯಾವ್ಯಾವ ವಿಭಾಗದಲ್ಲಿ ವಿದ್ಯಾರ್ಥಿಗಳ ಒಲವಿದೆ ಅಂತಂದರೆ, ಆಫ್ಲೈನ್ ಪರೀಕ್ಷೆಗಳನ್ನು ನಡೆಸಿ ಅಂತ ಹೇಳ್ತಿದ್ದಾರೆ. ಪ್ರಮುಖ ವಿಷಯಗಳ ಪರೀಕ್ಷೆಯನ್ನು ನಡೆಸಿ ಅಂತ ವಿದ್ಯಾರ್ಥಿಗಳು ಮನವಿಯನ್ನು ಮಾಡಿದ್ದಾರೆ. ಮತ್ತು ನೀವಿದ್ದ ಸ್ಥಳದಲ್ಲಿಯೇ ಶಾಲಾ ಮಟ್ಟಗಳಲ್ಲಿ ಪರೀಕ್ಷೆ ನಡೆಯಲಿದೆ ಅನ್ನುತ್ತಿದ್ದಾರೆ ಹೆತ್ತವರು. ಮತ್ತು ಆಫ್ಲೈನ್ನಲ್ಲಿಯೇ ಪರೀಕ್ಷೆ ನಡೆಯಲಿ ಅಂತ ಶಿಕ್ಷಕರು ಕೇಳ್ಕೊಳ್ತಾ ಇದ್ದಾರೆ. ಜಿಲ್ಲಾ ಮಟ್ಟದ ಪರೀಕ್ಷೆಗಳು ಬೇಡ ಅಂತ ಶಿಕ್ಷಕರು ಹೇಳ್ತಾ ಇದ್ದಾರೆ. ಪರೀಕ್ಷೆ ನಡೆಸಲು ನಾವು ಸಿದ್ಧರಿದ್ದೀವಿ ಅಂತ ಕೂಡಲು ಶಿಕ್ಷಕರು ಹೇಳ್ತಾ ಇದ್ದಾರೆ. ಇಲ್ಲಿ ವಿದ್ಯಾರ್ಥಿಗಳು ಹೇಳ್ತಾ ಇರೋದೇನೆಂದರೆ, ಸಮೀಕ್ಷೆಯಲ್ಲಿ ಸುಮಾರು 3,311 ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. SSLC ವಿದ್ಯಾರ್ಥಿಗಳಲ್ಲಿ ಶೇಕಡ 32% ಮಂದಿ ಈ ವರ್ಷ ಪರೀಕ್ಷೆ ಬೇಡ ಎಂದಿದ್ದಾರೆ. 49.2% ಮಂದಿ ಪರೀಕ್ಷೆ ನಡೆಯಲಿ ಎಂದಿದ್ದಾರೆ. ಇದರಲ್ಲಿ ಶೇಕಡ 23% ಮಂದಿ ಕೊರೋನಾ ಕಡಿಮೆಯಾದ ಮೇಲೆ ನಡೆಯಲಿ ಅಂತ ಹೇಳಿದ್ದಾರೆ. ಮತ್ತು ಆಗಸ್ಟ್ನಲ್ಲಿ ನಡೆಸು ಎಂದವರು 13.2%, ಜುಲೈನಲ್ಲಿ ನಡೆಸಿ ಅಂತ ಅಂದವರು 13.1%. ಹಾಗೂ PUC ಮಕ್ಕಳು ಸಮೀಕ್ಷೆಯ ವಿಚಾರದಲ್ಲಿ ಸ್ವಲ್ಪ ಮುಂದಿದ್ದಾರೆ. ಶೇಕಡ 99% PUC ಮಕ್ಕಳು ಪರೀಕ್ಷೆ ನಡೆಸಿ ಎಂದಿದ್ದಾರೆ. ಇವರಲ್ಲಿ ಕೊರೋನಾ ಕಡಿಮೆಯಾದ ಬಳಿಕ ಎಂದವರು 22, ಜುಲೈನಲ್ಲಿ ಮಾಡಿ ಅಂತ ಅಂದವರು 17.2, ಆಗಸ್ಟಲ್ಲಿ ನಡೆಸಿ ಎಂದವರು 10, ಈ ವರ್ಷ ಪರೀಕ್ಷೆ ಬೇಡ ಎಂದ ವಿದ್ಯಾರ್ಥಿಗಳು 21% ಆಗಿದ್ದಾರೆ. ಲಸಿಕೆ ಸಿಗುವ ತನಕ ಪರೀಕ್ಷೆ ಬೇಡ ಅಂದವರು 5% ಆಗಿದ್ದಾರೆ ಎಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಇಲ್ಲಿ ಹೆತ್ತವರು ಹೇಳಿರುವುದೇನೆಂದರೆ, ವಿದ್ಯಾರ್ಥಿಗಳಿಗಿಂತ ಹೆತ್ತವರು ಒಂದು ಹೆಜ್ಜೆ ಮುಂದಿದ್ದಾರೆ. ಶೇಕಡ 52% ಮಂದಿ SSLC ಪರೀಕ್ಷೆ ನಡೆಸಲಿ ಎಂದಿದ್ದಾರೆ. ಈ ವರ್ಷ ಬೇಡ ಎಂದವರು 29% ಜನ. ಸರ್ಕಾರಕ್ಕೆ ಬಿಟ್ಟಿದ್ದು ಎಂದವರು 9.8% ಮತ್ತು ಲಸಿಕೆ ಸಿಗುವ ತನಕ ಎಂದವರು 8.3% ಮಂದಿ. PUC ವಿದ್ಯಾರ್ಥಿಗಳಲ್ಲಿ ಹೆತ್ತವರುಗಳು ಕೂಡ ಪರೀಕ್ಷೆ ನಡೆಸಲಿ ಎಂದವರು ಅಧಿಕ. ಈ ವರ್ಷ ಬೇಡ ಎಂದವರು 23% ಜನ. ಸರ್ಕಾರಕ್ಕೆ ಬಿಟ್ಟಿದ್ದು ಎಂದವರು 10.9% ಮತ್ತು ಲಸಿಕೆ ಸಿಗುವ ತನಕ ಬೇಡ ಎಂದವರು 8.6%. ಹೆತ್ತವರಲ್ಲೂ ಬಹುತೇಕರು ಆಫ್ಲೈನ್ ಪರೀಕ್ಷೆಯತ್ತ ಒಲವು ತೋರಿದ್ದಾರೆ. ಶೇಕಡ 38% ಮಂದಿ ಆಫ್ಲೈನ್ ಬಗ್ಗೆ, 26% ಮಂದಿ ಆಫ್ಲೈನ್ ಬಗ್ಗೆ, ಮತ್ತು 34% ಹೆತ್ತವರು ತರಗತಿ ಪರೀಕ್ಷೆ ಅಂಕ ಪರಿಣಿಗಿಸಲಿ ಅಂತ 34% ಜನ ಪರೀಕ್ಷೆಯನ್ನು ಬೇಡನೇ ಅಂತ ಹೇಳಿದ್ದಾರೆ. ಪ್ರಮುಖ ವಿಷಯ ಅಥವಾ ಅರ್ಧ ಪಠ್ಯಕ್ರಮದ ಮೇಲಷ್ಟೇ ಪರೀಕ್ಷೆ ನಡೆಸಲಿ ಅಂತ ಕೂಡ ಕೇಳ್ಕೊಂಡಿದ್ದಾರೆ. 41% ಮಂದಿ ಪ್ರಮುಖ ವಿಷಯಗಳ ಮೇಲೆ ಪರೀಕ್ಷೆ ಸಾಕು ಎಂದಿದ್ದಾರೆ. ಪಠ್ಯಕ್ರಮದ ಶೇಕಡ 50% ಮೇಲಷ್ಟೇ ಪರೀಕ್ಷೆ ನಡೆಸಲಿ ಅಂತ 34% ಮಂದಿ ಹೇಳಿದ್ದಾರೆ. ಎಲ್ಲ ವಿಷಯಗಳ ಮೇಲೆ ಪರೀಕ್ಷೆ ನಡೆಸಲಿ ಅಂತ 24% ಮಂದಿ ಮಾತ್ರ ಹೇಳಿದ್ದಾರೆ. ಮತ್ತು ಆನ್ಲೈನಲ್ಲಿ ಮಾಡಲಿ ಅಂತ ಹೆತ್ತವರು ಮನವಿಯನ್ನು ಮಾಡಿದ್ದಾರೆ. ತರಗತಿಗಳ ಪರೀಕ್ಷೆಗಳ ಅಂಕವನ್ನು ಪರಿಗಣಿಸಲಿ ಆಫ್ಲೈನಲ್ಲಿಯೇ ಮಾಡಲಿ ಅಂತ ಕೂಡ ಒಂದು ಸ್ವಲ್ಪ ಜನ ಅಂದಿದ್ದಾರೆ. ಮತ್ತು ಇಲ್ಲಿ ಶಿಕ್ಷಕರ ಅಭಿಪ್ರಾಯ ಏನಪ್ಪ ಅಂದರೆ, ಶಿಕ್ಷಕರು SSLC ಪರೀಕ್ಷೆ ರದ್ದು ಬೇಡ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. 17% ಶಿಕ್ಷಕರು ಮಾತ್ರ ಪರೀಕ್ಷೆ ಬೇಡ ಎಂದಿದ್ದಾರೆ. 66% ಶಿಕ್ಷಕರು ಪರೀಕ್ಷೆ ನಡೆಸಲೇಬೇಕು ಎಂದಿದ್ದಾರೆ. ಈ ಶೇಕಡ 66%ರಲ್ಲಿ 29 ಮಂದಿ ಕೊರೋನಾ ಕಡಿಮೆಯಾದಲ್ಲಿ, ಶೇಕಡ 21% ಮಂದಿ ಶಿಕ್ಷಕರು ಜುಲೈನಲ್ಲಿ, 15% ಮಂದಿ ಆಗಸ್ಟ್ನಲ್ಲಿ ನಡೆಸಲಿ ಎಂದಿದ್ದಾರೆ. ಲಸಿಕೆ ಸಿಗುವ ತನಕ ಪರೀಕ್ಷೆ ಬೇಡ ಅಂದವರು 9.7% ಶಿಕ್ಷಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಶೇಕಡ 73% ಶಿಕ್ಷಕರು PUC ಪರೀಕ್ಷೆ ಬೇಕೇ ಬೇಕು ಅಂತ ಕೇಳಿದ್ದಾರೆ. ಲಸಿಕೆ ಸಿಗುವವರಿಗೆ ಬೇಡ ಅಂದವರು ಮಾತ್ರ 9.4% ಜನ. ಎಲ್ಲ ವಿಷಯಗಳ ಮೇಲೆ ಪರೀಕ್ಷೆ ನಡೆಸಲಿ ಎಂದವರು 14.1% ಜನ. ಪ್ರಮುಖ ವಿಷಯಗಳ ಮೇಲಷ್ಟೇ ಪರೀಕ್ಷೆ ನಡೆಸಲಿ ಎಂದವರು 25% ಜನ. ಮತ್ತು ಪಠ್ಯಕ್ರಮದ 50 ಮೇಲೆ ಪರೀಕ್ಷೆ ನಡೆಸಲಿ ಎಂದವರು ಶೇಕಡ 31% ಜನ. ಮತ್ತು ಇಲ್ಲಿ ಮೇನ್ ಆಗಿರುವಂಥದ್ದು ಏನೆಂದರೆ, ಪ್ರಮುಖ ವಿಷಯಗಳ ಬಗ್ಗೆ ಪರೀಕ್ಷೆ ನಡೆಸಿ ಎಲ್ಲ ವಿಷಯಗಳು ಇರಲಿ, ಮತ್ತು ಪಠ್ಯಕ್ರಮದ ಶೇಕಡ 50%ರಲ್ಲಷ್ಟೇ ಪರೀಕ್ಷೆಯನ್ನು ನಡೆಸಿ ಅಂತ ಹೇಳಿದ್ದಾರೆ. ಪರೀಕ್ಷೆ ವಿಷಯ ಹೇಗೆ ಇರಬೇಕಪ್ಪ ಅಂದರೆ, ಪ್ರತಿಯೊಂದನ್ನು ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಮತ್ತು ವಿದ್ಯಾರ್ಥಿಗಳ ಒಲವು ಕೂಡ ಇಲ್ಲಿ ಕ್ಯಾನ್ಸಲ್ ಆಗುವಂಥ ಚಾನ್ಸಸ್ ಕಡಿಮೆ ಇದೆ. ಆದರೂ ಕೂಡ ವಿದ್ಯಾರ್ಥಿಗಳು ಪ್ರಯತ್ನವನ್ನು ಪಟ್ಟರೆ ಎಕ್ಸಾಮಿನೇಷನ್ ಕ್ಯಾನ್ಸಲ್ ಆಗೇ ಆಗ್ತವೆ. ಯಾಕಂದರೆ ಇಲ್ಲಿ 49 ಜನ ಎಕ್ಸಾಮಿನೇಷನ್ ನಡೆಸಲಿ ಅಂತ ಹೇಳಿದ್ದಾರೆ ಅಂದರೆ, ಇನ್ನೂ 50% ಬರೀ 3,000 ಜನ ಮಾತ್ರ ಸಮೀಕ್ಷೆಯಲ್ಲಿ ಪಾಲ್ಗೊಂಡಿದ್ದಾರೆ. ಇಲ್ಲಿ ವಿದ್ಯಾರ್ಥಿಗಳು 8,00,000-6,00,000 ಜನ ಎಕ್ಸಾಮಿನೇಷನ್ ಬರೀತಾರೆ ಅಂದಮೇಲೆ 3,000 ಜನ ಅಭಿಪ್ರಾಯವನ್ನು ಇಲ್ಲಿ ನೋಡೋಕ್ಕಾಗಲ್ಲ. ಅದರ ಸಲುವಾಗಿ ವಿದ್ಯಾರ್ಥಿಗಳು ಮನಸ್ಸನ್ನು ಮಾಡಿದರೆ 100% ಎಕ್ಸಾಮಿನೇಷನನ್ನು ಕ್ಯಾನ್ಸಲ್ ಮಾಡ್ಬೋದು. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ, ಅದಕ್ಕೂ ಕೂಡ ಜಾಯ್ನ್ ಆಗಿ ಅಲ್ಲೂ ಕೂಡ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ. ನಮ್ಮ ಚಾನಲ್ಗೆ ಇನ್ನುವರೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.